ವೆಲ್ಕಮ್ ಬ್ಯಾಕ್ ಟು ಡಂಬಲ್ ವರ್ಕೌಟ್ ಸೀರೀಸ್ ಎಪಿಸೋಡ್ 3. ಫ್ರೆಂಡ್ಸ್, ಈಗ ಸೆಕೆಂಡ್ ಎಪಿಸೋಡ್ನ ಯಾರು ನೀವು ವಾಶ್ ಮಾಡಿಲ್ಲ ಅಂದರೆ ಫಸ್ಟ್ ಸೆಕೆಂಡ್ ಎಪಿಸೋಡ್ನ ನೀವು ಯಾರು ವಾಶ್ ಮಾಡಿಲ್ವೋ ವಿಡಿಯೋದ ಎಂಡಲ್ಲಿ ಆ ವಿಡಿಯೋಸ್ಗಳು ಸಿಗುತ್ತೆ, ಅದನ್ನ ನೀವು ಕ್ಲಿಕ್ನ ಮಾಡಿ ಫಸ್ಟ್ ಮತ್ತು ಸೆಕೆಂಡ್ ಎಪಿಸೋಡ್ನ ನೀವು ವಾಶ್ನ ಮಾಡ್ಕೊಳ್ಳಿ. ಫಸ್ಟ್ ಎಪಿಸೋಡಲ್ಲಿ ನಾವು ಯಾವ ರೀತಿಯಾಗಿ ಎರಡು ಡಂಬಲ್ಸಿಂದ ನಮ್ಮ ಲೆಗ್ಸ್ ಮಸಲನ್ನು ನಾವು ಟ್ರೈನ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಸೆಕೆಂಡ್ ಎಪಿಸೋಡಲ್ಲಿ ನಮ್ಮ ಚೆಸ್ಟ್ ಮಸಲನ್ನು ನಾವು ಯಾವ ರೀತಿಯಾಗಿ ಎರಡು ಡಂಬಲ್ಸಿಂದ ಟ್ರೈನ್ ಮಾಡಬೇಕಂತಲೂ ಕೂಡ ತಿಳಿಸ್ಕೊಡ್ತೀವಿ. ಫ್ರೆಂಡ್ಸ್, ಈ ತರ್ಡ್ ಎಪಿಸೋಡ್ ಏನಿದೆ, ಈ ತರ್ಡ್ ಎಪಿಸೋಡಲ್ಲಿ ನಾವು ಈ ಎರಡು ಡಂಬಲ್ಸಿಂದ ನಮ್ಮ ಬ್ಯಾಕ್ ಮಸಲನ್ನು ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡ್ಕೊಳ್ಬೇಕು, ಅದಕ್ಕೆ ನಾವು ಯಾವ ಯಾವ ಎಕ್ಸಸೈಸ್ಗಳನ್ನ ಮಾಡಬೇಕು, ಮತ್ತು ಸೆಟ್ ಎಷ್ಟಿರಬೇಕು, ರೆಪಿಟೇಷನ್ ಎಷ್ಟಿರಬೇಕು, ನಮ್ಮ ಗ್ರಿಪ್ಪಿಂಗ್ ಯಾವ ರೀತಿ ಇರಬೇಕು, ನಮ್ಮ ಪೋಶ್ಚರ್ ಯಾವ ರೀತಿಯಾಗಿರಬೇಕು, ಈ ರೀತಿಯ ಪ್ರತಿಯೊಂದು ಪ್ರಾಪರ್ ಇನ್ಫಾರ್ಮೇಷನ್ ನಿಮಗೆ ಈ ತರ್ಡ್ ಎಪಿಸೋಡಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡಿದ್ರೆ ಪೂರ್ತಿಯಾಗಿ ವಾಶ್ನ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ನೀವು ಆನ್ ಮಾಡಿಬಿಡಿ. ಹಾಗೇನಾಗುತ್ತೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡೋದ್ರ ಮುಖಾಂತರ ತುಂಬಾ ಈಸಿಯಾಗಿ ಆ ವಿಡಿಯೋಸ್ಗಳನ್ನ ವಾಶ್ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ತರ್ಡ್ ಎಪಿಸೋಡ್ನ ನಾವೀಗ ಶುರು ಮಾಡೋಣ. ಈ ತರ್ಡ್ ಎಪಿಸೋಡಲ್ಲಿ ಯಾವ ರೀತಿಯಾಗಿ ನಾವು ಡಂಬಲ್ಸಿಂದ ನಮ್ಮ ಬ್ಯಾಕ್ ಮಸಲ್ ನಾವು ಟ್ರೈನ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಫಸ್ಟ್ ಎಕ್ಸಸೈಸ್ನ ಮಾಡೋಣ, ಪುಲ್ಅಪ್ಸ್. ಈ ಪುಲ್ಅಪ್ಸ್ನ ಮಾಡೋದು ನಿಜವಾಗ್ಲು ತುಂಬಾ ಕಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೂಡ, ಅಂದರೆ ಈ ಒಂದು ಬಿಗಿನರ್ಸಿಗೆ. ಸೊ ನೀವು ಪ್ರಾಕ್ಟೀಸ್ನ ಮಾಡಿ, ಈ ರೀತಿಯಾಗಿ ನೀವು 1, 2, 3 ಪುಲ್ಅಪ್ಸ್ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪುಲ್ಅಪ್ಸ್ನ ಪ್ರಾಕ್ಟೀಸ್ನ ಮಾಡ್ತಾ ಹೋಗಿ. ಆಟೋಮೆಟಿಕಾಗಿ ಅದು ನಿಮಗೆ ತುಂಬಾ ಪ್ರಾಪರಾಗಿ ಸೆಟ್ ಆದಮೇಲೆ ನೀವು ಆರಾಮಾಗಿ 10-15 ಪುಲ್ಅಪ್ಸ್ನ ನೀವು ಮಾಡಬಹುದು. ಫ್ರೆಂಡ್ಸ್, ಈಗ ಸೆಕೆಂಡ್ ವರ್ಕೌಟ್ನ ಮಾಡ್ತಾ ಇದ್ದೀವಿ, ಡಂಬಲ್ ಡೆಡ್ ಲಿಫ್ಟ್ ಅಂತ. ಫ್ರೆಂಡ್ಸ್, ಈಗ ಡೆಡ್ ಲಿಫ್ಟ್ ಅಂದರೆ ಏನಂತ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಬಟ್ ನಾವು ಡಂಬಲ್ಸಿಂದ ಕೂಡ ಡೆಡ್ ಲಿಫ್ಟ್ನ ಮಾಡ್ಬೋದು. ನೀವು ಇಲ್ಲಿ ನೋಡೋದು, ನಾವು ಬಾರ್ಬೆಲಿಂದ ಯಾವ ರೀತಿಯಾಗಿ ಡೆಡ್ ಲಿಫ್ಟ್ನ ಮಾಡ್ತೀವೋ ಅದೇ ಸೇಮ್ ನಾವು ಈ ಡಂಬಲ್ಸಿಂದ, ಅಂದರೆ ಡಂಬಲ್ಸ್ನ ಒಂದು ಸಪೋರ್ಟಿಂದ ನಾವು ಈ ಒಂದು ಡೆಡ್ ಲಿಫ್ಟ್ನ ಮಾಡ್ಬೋದು. ಸೊ ಈ ಡೆಡ್ ಲಿಫ್ಟ್ನ ಮಾಡ್ಬೇಕಾದ್ರೆ ತುಂಬಾ ಪ್ರಾಪರಾಗಿ ನಿಮ್ಮ ಪೋಶ್ಚರ್ನ ನೀವು ಸೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಕೋರ್ನ ಕಂಪ್ಲೀಟಾಗಿ ಟೈಟ್ನ ಮಾಡ್ಕೊಳ್ಬೇಕಾಗುತ್ತೆ, ಚೆಸ್ಟ್ನ ಅಪ್ನ ಮಾಡ್ಕೊಬಿಟ್ಟು ನೀಸ್ನ ಸ್ವಲ್ಪ ಲೈಟಾಗಿ ಬೆಂಡ್ನ ಮಾಡಬೇಕಾಗುತ್ತೆ. ತುಂಬ ನಿಧಾನವಾಗಿ ಕೆಳಗಡೆ ಹೋಗಬೇಕಾಗುತ್ತೆ, ಹಾಗೆಯೇ ತುಂಬ ನಿಧಾನವಾಗಿ ಮೇಲ್ಗಡೆ ಬರಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ ಒಂದು ಲೋವರ್ ಬ್ಯಾಕಿಗೆ ಇಂಜುರಿ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಈ ಎಕ್ಸಸೈಸಲ್ಲಿ. ಹಾಗಾಗಿ ತುಂಬಾ ಸ್ಲೋ ಆಗಿ ಈ ಎಕ್ಸಸೈಸ್ನ ನೀವು ಪರ್ಫಾರ್ಮ್ನ ಮಾಡಬಹುದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಎಕ್ಸಸೈಸ್ ಡಂಬಲ್ ರೋಸ್ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಡಂಬಲ್ ರೋಸ್ನ ನಾವು ಯಾವ ರೀತಿಯಾಗಿ ಪರ್ಫಾರ್ಮ್ನ ಮಾಡ್ಬೋದು ಅಂತ. ಸೊ ನಮ್ಮ ಹತ್ರ ಇರುವಂಥ ಒಂದು ಡಂಬಲ್ಸ್ಗಳಿಂದ ನಾವು ಈ ರೀತಿಯಾಗಿ ಒಂದು ಡಂಬಲ್ಸ್ ರೋನ ನಾವು ಪರ್ಫಾರ್ಮ್ನ ಮಾಡ್ಬೋದು. ಫ್ರೆಂಡ್ಸ್, ಇದರ ಒಂದು ಪೋಶ್ಚರ್ ಯಾವ ರೀತಿಯಾಗಿ ಇರಬೇಕಂತ ನೀವು ಇಲ್ಲಿ ನೋಡ್ಬೋದು. ನೀಸ್ನ ಲೈಟಾಗಿ ನಾವು ಬೆಂಡ್ನ ಮಾಡಬೇಕಾಗುತ್ತೆ, ಮತ್ತು ನಮ್ಮ ಅಪ್ಪರ್ ಬಾಡಿನ ಸ್ವಲ್ಪ ಲೈಟಾಗಿ ನಾವು ಬೆಂಡ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು. ಇದರಲ್ಲೂ ಕೂಡ ಅಷ್ಟೇ, ಚೆಸ್ಟ್ನ ಸ್ವಲ್ಪ ಲಿಫ್ಟ್ನ ಮಾಡ್ಕೊಳ್ಬೇಕಾಗುತ್ತೆ, ತುಂಬಾ ಸ್ಲೋ ಆಗಿ ಡಂಬಲ್ಸ್ಗಳನ್ನ ಕೆರೆಗಳು ತೊಗೊಂಡು ಹೋಗಿ ಆಮೇಲೆ ಅದನ್ನು ತುಂಬಾ ಪ್ರಾಪರಾಗಿ ಮೇಲ್ಗಡೆ ಬಂದ ತಕ್ಷಣ ಅದನ್ನು ಕಾಂಟ್ರ್ಯಾಕ್ಟ್ನ ಮಾಡಬೇಕಾಗುತ್ತೆ. 1-2 ಸೆಕೆಂಡ್ ನಾವು ಮೇಲ್ಗಡೆ ಹೋಲ್ಡ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಬ್ಯಾಕ್ ಏನಿದೆ, ಬ್ಯಾಕ್ ಮಸಲನ್ನು ನಾವು ತುಂಬಾ ಪ್ರಾಪರಾಗಿ ಟ್ರೈನ್ನ ಮಾಡ್ಬೋದು ಈ ಎಕ್ಸಸೈಸ್ನ ನಾವು ಮಾಡೋದ್ರ ಮುಖಾಂತರ. Thank you.
ಫ್ರೆಂಡ್ಸ್. ಈಗ ನೆಕ್ಸ್ಟ್ ಎಕ್ಸಸೈಸು ಕೂಡ ಡಂಬಲ್ ರೋಸೆ ಆಗಿದೆ, ಬಟ್ ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಚೇಂಜ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ನಾನು ಡಂಬಲ್ನ ಇದರಲ್ಲಿ ಈ ರೀತಿಯಾಗಿ ಹೋಲ್ಡ್ನ ಮಾಡಿದ್ದೀನಿ. ಸೊ ಈ ರೀತಿಯ ಒಂದು ವೇರಿಯೇಷನ್ಸ್ಗಳನ್ನು ಕೂಡ ನಾವು ಆ್ಯಡ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಪ್ರತಿಯೊಂದು ಮಸಲ್ಸ್ಗಳನ್ನು ಕೂಡ ತುಂಬಾ ಪ್ರಾಪರಾಗಿ ನಾವು ಟ್ರೈನ್ನ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಕೆಲವೊಂದು ವೇರಿಯೇಷನ್ಸ್ಗಳಿರುತ್ತೆ, ಆ ಒಂದು ಹೊಸ ಹೊಸ ವೇರಿಯೇಷನ್ಸ್ಗಳನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಈ ವೇರಿಯೇಷನ್ಸ್ಗಳಿಂದ ನೀವು ನಿಮ್ಮ ಬ್ಯಾಕ್ನ ನೀವು ತುಂಬಾ ಪ್ರಾಪರಾಗಿ ಟ್ರೈನ್ನ ಮಾಡಬಹುದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಎಕ್ಸಸೈಸ್ ಸಿಂಗಲ್ ಆರ್ಮ್ ಡಂಬಲ್ ರೋ. ಫ್ರೆಂಡ್ಸ್, ಈ ಸಿಂಗಲ್ ಆರ್ಮ್ ಡಂಬಲ್ ರೋನ ನೀವು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಬೋದು. ಸಿಂಗಲ್ ಡಂಬಲಿಂದ ಸಿಂಗಲ್ ಆರ್ಮಿಂದ ನಾವು ಈ ಒಂದು ರೋನ ಮಾಡಬೇಕಾಗತ್ತೆ. ತುಂಬಾ ಸ್ಲೋ ಆಗಿ ಈ ರೀತಿಯಾಗಿ ನಾವು ಈ ಒಂದು ಡಂಬಲ್ ರೋನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ಯಾಕ್ ಮಸಲ್ ಜೊತೆಗೆ ಇದು ಲ್ಯಾಟ್ಸ್ ಮಸಲ್ನ ತುಂಬಾ ಪ್ರಾಪರಾಗಿ ಡೆವಲಪ್ನ ಮಾಡೋದಕ್ಕೆ ಈ ಎಕ್ಸಸೈಸ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದು ಎಕ್ಸಸೈಸ್ಗಳನ್ನು ಕೂಡ ನೀವು ತುಂಬಾ ಸ್ಲೋ ಆಗಿ ತುಂಬಾ ಪ್ರಾಪರಾಗಿ ನೀವು ಆ ಒಂದು ಎಕ್ಸಸೈಸ್ನ ನೀವು ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಪ್ರಾಪರಾಗಿ ನೀವು ಆ ಮಸಲ್ನ ಹಿಟ್ನ ಮಾಡಬಹುದು. ಫ್ರೆಂಡ್ಸ್, ಈಗ ಇದರಲ್ಲಿ ಲಾಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಹೈಪರ್ ಎಕ್ಸ್ಟೆನ್ಷನ್ ಅಂತ. ನೀವು ಇಲ್ಲಿ ನೋಡೋ ಫ್ರೆಂಡ್ಸ್, ಈ ಒಂದು ಹೈಪರ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ತುಂಬಾ ಪ್ರಾಪರಾಗಿ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಏನಿದೆ ಅದನ್ನು ತುಂಬಾ ಪ್ರಾಪರಾಗಿ ಗ್ರೋ ಮಾಡೋದಕ್ಕೆ ಎಕ್ಸಸೈಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಸ್ವಲ್ಪ ನಾವು ಜರ್ಕ್ನ ಮಾಡೋದನ್ನು ಕೂಡ ಲೋವರ್ ಬ್ಯಾಕ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸು ಕೂಡ ತುಂಬ ಇರುತ್ತೆ, ಅಂದರೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ತುಂಬಾ ಸ್ಲೋ ಆಗಿ ಎಕ್ಸಸೈಸ್ನ ಪರ್ಫಾರ್ಮ್ನ ಮಾಡಿ. ನೋಡಿದ್ರಲ್ಲ, ಹಾಗಾದ್ರೆ ಈ ಥರ್ಡ್ ಎಪಿಸೋಡಲ್ಲಿ ನಾವು ಡಂಬಲ್ಸಿಂದ ನಮ್ಮ ಬ್ಯಾಕ್ ಮಸಲ್ನ ಟ್ರೈನ್ ಮಾಡಿದ್ವಿ. ಇದು ನಿಮಗೆ ಹೇಗೆ ಅನಿಸು ಅಂತ ಕಮೆಂಟ್ಸ್ನ ಮಾಡಿ ತಿಳಿಸಿ. ಯಾರು ನಿಮ್ಮ ಹತ್ರ ಬರೀ ಎರಡು ಡಂಬಲ್ಸ್ನ ಇಟ್ಕೊಬಿಟ್ಟು ಯಾವ ಎಕ್ಸಸೈಸ್ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮಗೆ ಗೊತ್ತಿರೋರು ದಯವಿಟ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅದರಲ್ಲಿ ಈ ಸೀರೀಸ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಮನೆಯಲ್ಲಿ ಬರೀ ಎರಡು ಡಂಬಲ್ಸ್ಗಳನ್ನ ಇಟ್ಕೊಂಡಿದ್ರು ಕೂಡ ತುಂಬಾ ಪ್ರಾಪರಾಗಿ ನಾವು ನಮ್ಮ ಎಲ್ಲ ಒಂದು ಮಸಲ್ಸ್ಗಳನ್ನು ಕೂಡ ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡ್ಕೊಳ್ಬೇಕಂತ ನಿಮಗೆ ಒಂದು ಪ್ರಾಪರ್ ಐಡಿಯಾ ಸಿಗುತ್ತೆ. ಡಂಬಲ್ಸ್ ಇರುವಂತ ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಬರೀ ಬೈಸಿಕ್ ಮಸಲ್ನ ಟ್ರೈನ್ ಮಾಡ್ತಾ ಇರ್ತಾರೆ. ಬಟ್ ಬರೀ ಬೈಸಿಕ್ ಮಸಲ್ ನಾವು ಟ್ರೈನ್ ಮಾಡೋದ್ರಿಂದ ಯಾವುದೇ ರೀತಿಯ ನಮ್ಮ ಪ್ರತಿಯೊಂದು ಮಸಲ್ಸ್ಗಳು ಕೂಡ ಗ್ರೋ ಆಗೋದಿಲ್ಲ, ಹಾಗೆ ನಮ್ಮ ಬಾಡಿ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾಕಂದ್ರೆ ನಾವು ಒಂದೇ ಮಸಲ್ನ ಟ್ರೈನ್ ಮಾಡೋದ್ರಿಂದ ಏನಾಗುತ್ತೆ, ಉಳಿದಿರುವಂತ ಎಲ್ಲ ಮಸಲ್ಸ್ಗಳು ಕೂಡ ವೀಕ್ ಆಗಿರುತ್ತೆ. ಆ ಮಸಲ್ಸ್ಗಳನ್ನು ಕೂಡ ನಾವು ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಹತ್ರ ಎರಡೇ ಡಂಬಲ್ಸ್ ಇದ್ರೂ ಕೂಡ ನಮ್ಮ ಕಂಪ್ಲೀಟ್ ಬಾಡಿನ ನಾವು ಟ್ರೈನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಈ ಸೀರೀಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಸೀರೀಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಏನೇ ಒಂದು ಡೌಟ್ಸ್ ಇದ್ರು ಕೂಡ ನನಗೆ ಅದನ್ನ ಕಮೆಂಟ್ಸ್ ಕೂಡ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಮೆಸೆಂಜರ್ ಅಲ್ಲೂ ಕೂಡ ನೀವು ಮೆಸೇಜ್ನ ಮಾಡಿ ಕೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಇಲ್ಲಂದ್ರೆ ಫೋರ್ತ್ ಎಪಿಸೋಡ್ ಅಲ್ಲಿ ನಮ್ಮ ಶೋಲ್ಡರ್ ಮಸಲ್ ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡ್ಕೊಳ್ಬಹುದು ಅದು ಕೂಡ ಎರಡು ಡಂಬಲ್ಸ್ ಇಂದ ಅಂತ ತಿಳ್ಕೊಳ್ಳೋಣ.